ಮನೇಲಿ ಹುಡ್ಗನ್ ನೋಡಿದ್ರು, ಅದು ನಿಮಗ್ ಗೊತ್ತು. ಅವ್ರನ್ನೆಲ್ಲ ಫೇಸ್ ಮಾಡಿ ನಾನು ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡ್ತೀನಿ. ಇವಾಗ ನಾನೇನು ಮಾತಾಡಕ್ ಆಗ ಪರಿಸ್ಥಿತಿಯಲ್ಲಿ ಇಲ್ಲ. ಇವಾಗ ನಿಮ್ ಮನೇಲಿ ಯಾರು ತೋರಿಸ್ತಾರೋ ಅವ್ರನ್ನ ಮದ್ವೆ ಆಗ್ಬಿಡಿ. ಹಂಗ ಅನ್ನಂಗ್ ಇದ್ದಿದ್ರೆ ನಾನು ಯಾವತ್ತೂ ಆಗ್ತಿದ್ದೆ. ಇವಾಗ ನನಗೆ ಅದೆಲ್ಲ ಗೊತ್ತಿಲ್ಲ, ನಿಮ್ ಮನೇಲಿ ಯಾವ ಹುಡುಗನ್ ತೋರಿಸ್ತಾರೆ ಅವ್ರನ್ನ ಮದ್ವೆ ಆಗ್ಬಿಡಿ ಅಷ್ಟೇ, ಓಕೆನಾ? ಅಲ್ಲ ನೀವ್ ಹಂಗ್ ಹೇಳಕ್ ಹೋಗ್ಬೇಡಿ. ನಾನ್ ಹಂಗ ಅನ್ನಂಗಿದ್ರೆ ನನ್ನ ಮನೇಲಿ ಕೇಳಿ ಮಾಡಿ ಎಲ್ಲ ನನ್ ಅವಶ್ಯಕತೆನೆ ಇರ್ತಿರ್ಲಿಲ್ವಲ್ಲ. ನೀವ್ ಯಾಕೆ ಹಿಂಗ್ ಮಾಡ್ತಿದ್ದೀರ? ನಾನ್ ನಾನು ಮುಂಚೆ ಇಷ್ಟು ನಾ ಅಲ್ಲ, ನಾನ್ ಯಾವ್ದೋ ಒಂದ್ ಫೀಲಿಂಗ್ ಅಲ್ಲಿ ಡಿಪ್ರೆಸ್ ಹೋಗಿದ್ದೆ. ಅಲ್ಲಿಂದ ನನ್ನ ವಾಪಸ್ ಕರ್ಕೊ ಬಂದ್ಬಿಟ್ಟು ಲೈಫ್ ಅಂದ್ರೆ ಏನು ಅಂತ ತೋರಿಸ್ಕೊಟ್ರಿ. ಆಮೇಲೆ ಗೋಲ್ ರೀಚ್ ಮಾಡೋದ್ ಹೆಂಗೆ ಅಂತ ಎಲ್ಲಾನು ನನಗ್ ತಿಳಿಸ್ಬಿಟ್ರಿ, ಎಲ್ಲ ಹೇಳ್ಕೊಟ್ರಿ. ನನ್ ವೆಲ್ ವಿಶರ್ ಆಗಿ ಇವಾಗ ನೀವು ಇಲ್ಲ ಹಂಗೆ ಹಿಂಗೆ ಅಂದ್ರೆ ನಂಗೆ ನಿಜ ನಿಮ್ ಪ್ಲೇಸಿಗೆ ಬೇರೆಯವ್ರನ್ನ ನಾನು ಮೂವ್ ಏನು ಮಾಡ್ಕೊಳಕಾಗಲ್ಲ. ಪ್ಲೀಸ್ ರೀ ಬಿಟ್ಕೋಬೇಡಿ. ನಾನು ಅಳ್ಬೇಡ, ಇವಾಗ ಆಯ್ತು ಏನು ಇಲ್ಲ, ಹೆಂಗೋ ಖುಷಿಯಾಗಿರ್ಬೋದು ಒಂದು 2 ದಿನ ಅಷ್ಟೇ. ಅಳ್ಬೇಡಿ ಬಿಡಿ, ಯಾಕೆ ಅಳ್ತೀರಾ ಬಿಡಿ, ಅದ್ರ ಹತ್ರ ಏನೂ ಸಿಗಲ್ಲ, ಕಣ್ಣೀರ್ ವೇಸ್ಟ್ ಆಗುತ್ತೆ. ಸರಿ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಲೈಫ್ ನಾವು ಅನ್ಕೊಂಡಂಗೆ ಇರಲ್ಲ, ಲೈಫ್ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಮೈಂಡ್ ಕೂಡ ಒಂದೊಂದು ಸೆಕೆಂಡ್ ಅಲ್ಲಿ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ, ಅರ್ಥ ಅಲ್ಲ ಮಾಡ್ಕೊಳ್ಳಿ ಪ್ಲೀಸ್. ಸರಿ, ಇವಾಗ ನೀವ್ ಹಿಂಗ್ ಹೇಳ್ತಿದ್ದೀರ, ಅಕಸ್ಮಾತ್ ಮದ್ವೆ ಆದ್ಮೇಲೆ ಹಿಂಗೆ ಮಾತಾಡ್ತಿದ್ರ ನೀವು? ಮದ್ವೆ ಆದ್ಮೇಲೆ ಇದೇ ಸಿಚುವೇಶನ್ ಬಂದಿದ್ರೆ ಇಲ್ಲ ನಂಗ್ ಇಷ್ಟ ಇಲ್ಲ ಡೈವರ್ಸ್ ಕೊಡೋಣ ಅಂತಿದ್ರ? ಗೊತ್ತಿಲ್ಲ ನಂಗೆ, ಅದು ಆ ಟೈಮಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಸರಿನಾ, ನನಗೆ ಇವಾಗ ಅವೆಲ್ಲ ಬೇಡ. ನಾನು ಹೇಳಿದಿನಲ್ಲ ಇವಾಗ, ನನ್ನಿಂದ ದೂರ ಇರಿ ಪ್ಲೀಸ್, ನನ್ನ ಸರಿ, ಈಗ ಇವಾಗ ಅರ್ಥ ಮಾಡ್ಕೋಬೇಡಿ. ನಾನ್ ಬೋರ್ ಆದೆ ಅನ್ಬಿಟ್ ನನ್ನ ಬಿಡ್ತಿದ್ದೀರಾ ಅಂದ್ರೆ ಅಪ್ಪ ಅಮ್ಮನು ಬೋರ್ ಆದ್ರು ಅಂದ್ರೆ ಅವ್ರನ್ನೂ ಬಿಡ್ತೀರಾ? ಅವ್ರನ್ನ ಅದು ಫಸ್ಟ್ ಏನಂತಿದ್ರಿ, ನಮ್ಮ ಅಪ್ಪ ನಮ್ಮ ಅಮ್ಮ ಯಾವ ಪ್ಲೇಸ್ ಕೊಟ್ಟಿದ್ದೀನೋ ನಿಮಗೂ ಅದೇ ಪ್ಲೇಸ್ ಕೊಟ್ಟಿದ್ದೀನಿ ಅಂತಿದ್ರಿ. ಸರಿ ಆಯ್ತು, ಇವಾಗ ತಪ್ಪು ನಂದೇ ಆಯ್ತಾ? ಸರಿನಾ, ನಾನು ನಿಮ್ ತಪ್ಪು ಅಂತ ಹೇಳ್ತಾ ಇಲ್ಲ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಬಿಟ್ಟು ಹೋಗ್ತಾ ಇಲ್ಲ ಅಮ್ಮ, ನನ್ನ ಲೈಫ್ ನನಗೆ ಗೊತ್ತು, ನನ್ನ ಲೈಫ್ ಕಷ್ಟ ನಿನಗೆ ಅರ್ಥ ಆಗ್ತಿಲ್ಲ, ಅರ್ಥ ಮಾಡ್ಕೋ ಪ್ಲೀಸ್ ಮಾ. ನನ್ಗೇನು ಬೇಡ, ನನ್ಗೇನು ಕೇಳಲ್ಲ. ನನ್ಗೆ ಅದು ಬೇಕಿದ್ ಬೇಕು ಇಷ್ಟಿಲ್ಲ. ನನ್ ನಿಮ್ಗೆ ಏನಾದ್ರೂ ಕೇಳಿದ್ದೀನ, ಕೇಳಿದ್ರೆ ಎಲ್ಲೋ ಒಂದ್ಸಲ ಚಾಕ್ಲೇಟ್ ಬೇಕು ಹಂಗೆ ಹಿಂಗೆ ಅಂತಿದ್ದೆ. ನಾನು ಅದನ್ನು ಕೇಳಕ್ ಹೋಗಲ್ಲ ಪ್ಲೀಸ್. ನೀವು ಯಾವುದೋ ಒಂದ್ ಚಿಕ್ಕ ಮನೇಲಿ ಇರ್ಸಿ, ನಾನು ಇರ್ತೀನಿ. ನಿಮ್ಗೆ ಅಡ್ಗೆ ಮಾಡ್ಕೊಂಡು ಬೇಕಿದ್ರೆ ಅಂದ್ರೆ ನನ್ನ ಬಿಟ್ಕೊಡ್ಬೇಡಿ ಪ್ಲೀಸ್. ನೀನ್ ಬಿಟ್ಟು ಹೋಗಕ್ ನನಗೂ ಮನ್ಸಿಲ್ಲ, ಆದ್ರೆ ಏನ್ ಮಾತಾಡ್ಬೇಕು ಅಂತ ಏನೇನಿದೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಇನ್ನೊಂದ್ಸಲ ಇದೆ, ಅದೇನು ಅಂದಿಲ್ಲ ಈಗ ಪ್ಲೀಸ್. ಏನಿಲ್ಲ, ಅದು ಬಿಟ್ಕೊಡಕ್ ಆಗಲ್ಲ, ನನ್ನ ಕಷ್ಟ ಯಾರಿಗೆ ಹೇಳಿ ನಾನು. ಅಂದ್ರೆ ನಿಮ್ಗೆ ನನ್ ಮೇಲೆ ಇಷ್ಟ ಇದೆ, ಆದ್ರೆ ನೀವು ಯಾಕೆ ಹಿಂಗ್ ಮಾಡ್ತಿದ್ದೀರಾ? ನುಡಿಬೇಕಿದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ದುಡಿತೀನಿ, ನಾವಿಬ್ರು ಚೆನ್ನಾಗಿರೋಣ. ಆದ್ರೆ ಪ್ಲೀಸ್ ಬಿಟ್ಕೊಡೋ ಮಾತು ಮಾತಾಡ್ಬೇಡಿ, ನೀವು ಅಳ್ಬೇಡಿ ನನ್ಗೆ. ನಾನು ಅಳ್ತಾ ಇಲ್ಲ, ನಾನು ಹೇಳ್ತಿರೋದು ಅಷ್ಟೇ. ನಾನು ಹೇಳ್ತಿರೋದು ಹೆಂಗ್ ಗೊತ್ತಾ, ನಾನು ಹೆಂಗೋ ನಿನ್ ಜೊತೆಲಿ ಚೆನ್ನಾಗಿದ್ದೆ ಅಷ್ಟೇ, ನನ್ ಮೈಂಡ್ ನ ಯಾರೋ ಟರ್ ಮಾಡ್ಬಿಟ್ರು, ನಾನು ಏನ್ ಮಾಡ್ಲಿ ಇವಾಗ. ಅಳ್ಬೇಡ ಆಯ್ತು ಬಿಡು, ನೀವು ಅಳ್ಬೇಡಿ, ಯಾರು ಹೇಳಿದ್ರು ಅನ್ನೋದಕ್ಕೋಸ್ಕರ. ನೋಡಿ, ನಾನು ನಿಮ್ಗೆ ಅಂತ ನಿಮಗ್ ಗೊತ್ತು, ನೀವ್ ಹೆಂಗೆ ಅಂತ ನನಗ್ ಗೊತ್ತು. ನಾನು ಅದಕ್ಕೆ ಅಲ್ವಾ ನೀವ್ ಇಷ್ಟ ಅವಾಯ್ಡ್ ಮಾಡ್ತಿದ್ರು, ಫೋನ್ ಮಾಡಿ ಅಷ್ಟು ಸಲ ನೀವು ಫೋನ್ ಇಟ್ಟಿದ್ರ. ಆತ ಇನ್ನೊಂದ್ಸಲ ಮಾಡೋಣ, ಇನ್ನೊಂದ್ಸಲ ಮಾಡ, ಒಂದೇ ಒಂದ್ಸಲ ಕಾಲ್ ಲಿಸ್ಟ್ ಅಲ್ಲಿ ನೋಡಿ ನಾನು ಎಷ್ಟು ಸಲ ಫೋನ್ ಮಾಡಿದೀನಿ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಏನು ಮಾಡಕ್ ಆಗಲ್ಲ, ಆಯ್ತು ಇವಾಗ ತಪ್ಪು ನಂದೇ ಆಯ್ತಾ, ತಪ್ಪಾಯ್ತು ಪ್ಲೀಸ್. ಇವಾಗ ನಾನು ಹೇಳ್ತಿರೋದು ಒಂದೇ, ನನ್ನಿಂದ ದೂರ ಆಗಿರಿ, ಪರವಾಗಿಲ್ಲ ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ರಿ. ನೀವು ನನ್ನ ಬಿಟ್ಟಿರ್ತೀರಾ? ನನ್ ಕೈಲ ಆಗಲ್ಲ, ಆದ್ರೂ ತಡ್ಕೊಳ್ತೀನಿ ಅಷ್ಟೇ. ನನ್ ಕೈಯಲ್ಲೂ ಆಗಲ್ಲ ಪ್ಲೀಸ್. ನನ್ ಮನೇಲಿ ಮನೇಲಿ ಹೆಂಗೋ ಕಷ್ಟಪಟ್ಟು ಒಪ್ಪಿಸ್ತೀನಿ, ಮನೇಲಿ ಒಪ್ಪಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಅಲ್ಲಿ ಕರ್ಕೊಂಡು ಹೋಗ್ತೀರ ನಾನು ಅಲ್ಲಿಗೆ ಬರ್ತೀನಿ. ಅಂದ್ರೆ ನನ್ನ ಮನಸ್ಸನ್ನ ಬಿಟ್ಕೊಂಡ್ಬೇಡಿ ಅಲ್ಲ ರೀ, ಪ್ಲೀಸ್. ಅಪ್ಪ ಅಮ್ಮ ಮೋಸ ಮಾಡ್ದಂಗ ಆಗಲ್ವಾ? ಈಗ ನಾನು ಕರೆದ್ರೆ ನೀವು ನಮ್ಮ ಜೊತೆಲಿ ಬರ್ತೀರ, ಮುಂದೊಂದು ದಿನ ಏನಾಗುತ್ತೋ ಯಾರಿಗೆ ಗೊತ್ತು, ಅರ್ಥ ಮಾಡ್ಕೊಳ್ಳಿ ಒಂದು ಸ್ವಲ್ಪನಾದ್ರೂ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ರೀ. ಅಂದ್ರೆ ಅಪ್ಪ ಅಮ್ಮಗೋಸ್ಕರ ಬಿಟ್ಕೊಡಂಗಿದ್ದೆ. ನಾನು ಇಷ್ಟಿನ ನಿಮ್ನ ಇಷ್ಟಪಡೋ ಅವಶ್ಯಕತೆನೆ ಇರ್ತೀನಿ, ನಾನು ಹೆಂಗೋ ಒಪ್ಪಿಸ್ತೀನಿ. ಅಪ್ಪ ಅಮ್ಮ ಹೊಡೆದ್ರು ಪರವಾಗಿಲ್ಲ, ಸಾಯಿಸಿದ್ರು ಪರವಾಗಿಲ್ಲ,
ಅದೇ ನನ್ನ ಮಾತ್ರ ನಾನು ಯಾರಿಗೂ ಬಿಟ್ಟು ಕೊಡಲ್ಲ. ಹಂಗಲ್ಲ ಹೇಳ್ಬೇಡ, ಆಯ್ತು ಇವಾಗ ಅಳ್ಬೇಡಿ ಬಿಡಿ, ಪರವಾಗಿಲ್ಲ ಅಳ್ಬೇಡ, ಆಯ್ತು ಕೂಲ್ ಕೂಲ್ ಮಾ, ಆಯ್ತು ಕೂಲ್, ನಾನು ಬಿಟ್ಟೋಗಲ್ಲ, ಆಯ್ತು ಆಯ್ತಾ, ಸರಿನಾ? ನಾನು ಎಲ್ಲರನ್ನು ಬಿಟ್ಟು ಇವಾಗ ನಿಮ್ಮ ಜೊತೆ ಮಾತಾಡ್ತಿರ್ತೀನಿ, ಕೂಲ್ ಆಗಿರುವ ಅಷ್ಟೇ, ನೀನು ಮಾತಾಡಕ್ ಹೋಗ್ಬೇಡ ಆಯ್ತಾ? ಆಯ್ತು ಎಲ್ಲ ತಪ್ಪು ನಾ ಮಾಡಿದೀನಿ, ಒಂದ್ಸಲ ಕ್ಷಮಿಸು ಅಷ್ಟೇ, ಇನ್ನೇನು ಕೇಳ್ಕೊಳಲ್ಲ ನಾನು, ಸರಿನಾ? ಇನ್ನೊಂದೇ ಒಂದ್ಸಲ ಹೇಳಿ, ನಿಜವಾಗ್ಲೂ ನಾನು ನಿಜವಾಗ್ಲೂ ನೀನ ಬಿಟ್ಟೋಗಲ್ಲ, ಸರಿ? ನಾನು ನಿನ್ ಜೊತೆಲೆ ಇರ್ತೇನೆ, ಓಕೆನಾ? ಇನ್ನೇನು ಕೇಳಲ್ಲ ನಾನು, ನಿನ್ನ ಹತ್ರನು ಕೇಳಲ್ಲ, ನಾನು ನಿನಗೇನು ಬೈತಲ್ಲ, ಇನ್ನು ಬೇಜಾರು ಮಾಡ್ತಲ್ಲ, ಸರಿ? ನಾ ಅಳ್ಬೇಡ, ಆಯ್ತು ನಿನ್ ಜೊತೆಲೆ ಇರ್ತೀನಿ ಕೊನೆವರೆಗೂ, ಓಕೆನಾ? ಇಲ್ಲ ನಾನು ಅಳಲ್ಲ, ನಾನು ನಗ್ತಾ ಇರ್ತೇನೆ. ನೀವ್ ಇಷ್ಟ ಅಂದ್ರೆ ಸಾಕು ನಮ್ಗೆ, ನಿಮ್ನ ಬಿಟ್ಟು ನಮ್ಗೆ ಏನೋ ಬೇಡ, ನೀವ್ ಮಾತ್ರ ಬೇಕು. ಸರಿ ಆಯ್ತು, ದೂರ ಆಗಲ್ಲ ಬಿಡಿ, ಯಾಕಂಗ ಅಂತೀರ? ಆಯ್ತು ಇವಾಗ ಎಲ್ಲ ತಪ್ಪು ನಂದಾಯ್ತು, ಆಯ್ತಾ? ಹ್ಯಾಪಿನಾ ಇವಾಗ ಖುಷಿ, ಇವಾಗ್ಲೂ ಹೋಗು ಹೋಗಿ ಬನ್ನಿ ಅಂತ ಅಂತಿದ್ದೀರ, ಇಷ್ಟೇ ನಾ ಹೆಂಗ್ ಮಾತಾಡ್ತಿದ್ರು ಹಂಗೆ ಮಾತಾಡಿ. ಸರಿ ಚಿನ್ನ, ಹೇಳು ಬಂಗಾರಿ. ಹೇಳು ಬಂಗಾರಿ. ಏನ್ ಇಷ್ಟೊಂದು ಖುಷಿ ಆಗ್ಬಿಟ್ರಿ? ಆಯ್ತು ಮಾ, ಕೂಲ್ ಆಯ್ತು, ಇವಾಗ ನಿಮ್ ಜೊತೆಲೆ ಇರ್ತೀನಿ, ಹ್ಯಾಪಿನಾ? ತುಂಬಾ ಖುಷಿ ಆಯ್ತು. ಐ ಲವ್ ಯು. ನಾನು ಹೇಳಲ್ಲ ಯಾಕೆ, ಇಷ್ಟನಾ? ಸರಿ ಆಯ್ತು ಬಿಡು, ಹೋಗು, ನಾನೇ ದೂರ ಆಗ್ತೀನಿ ಬಿಡು. ದೂರ ಆಗ್ಬೇಡಿ ಪ್ಲೀಸ್. ಸರಿ ಆಯ್ತು, ಐ ಲವ್ ಯು. Love you too. ಸರಿ, ನಾನು ಆಮೇಲೆ ಮಾಡ್ಲಾ? ಸರಿ.